ನಾನು ಈ ನಾಟಕದ ಖಳನಾಯಕಿ ಅಂತ ಈ ಭಾವಿಗಳಿಗೆ ಅದು ಹೇಗ್ ಗೊತ್ತಾಗ್ಬೇಕು? ರಾಜ ನನ್ನನ್ನ ಎದ್ರು ಹಾಕೊಂಡಿದ್ಯಲ್ಲ, ಈಗ ನಿನ್ನ ಜೀವನ ಏನಾಯ್ತು? ಹಲೋ ಕಾವೇರಿ, ಹೇಗಿದ್ದೀಯಾ? ಎಲ್ಲ ಕ್ಷೇಮವೇ? ಹೊಸ ಜೀವನ, ಹೊಸ ಜಾಗ ಆಗಿರ್ಬೇಕಲ್ಲವೇ? ನೀನ್ ಬಂದೆ ಈ ರಸ್ತೆಯಲ್ಲಿ? ನಿಮ್ಮ ಅಪ್ಪಂದ ನಿನ್ನ ಕ್ಷೇಮ ಸಮಾಚಾರ ವಿಚಾರಿಸಬಾರದೆ? ಯೋಗಕ್ಷೇಮದ ಬಗ್ಗೆ ನೀನ್ ವಿಚಾರಬೇಕ? ಅವಶ್ಯಕತೆ ಇಲ್ಲ. ದ ಗ್ರೇಟ್ ಬಿಸ್ನೆಸ್ ಮ್ಯಾನ್, ಬೆಳಿ ಕಂಪನಿಯ ಪಾಲುದಾರ ಸುಂದರ ರಾಜ ಅಂತ ಈಗಲಾದರೂ ಆಶ್ರಯವಾಗಿರಬೇಕಲ್ಲ ಕಾವೇರಿ. ನೀನ್ ಹೇಳಿದಕ್ಕೆ ಉತ್ತರ ಕೊಡೋದಕ್ಕೆ ನೀನೇನು ಲೆಕ್ಚರ? ನಾನೇನು ಸ್ಟೂಡೆಂಟ್? ದಾರಿ ಬಿಡ. ಎಲ್ಲೂ ಕಾವೇರಿ, ಹೀಗೇಕೆ ಉತ್ತರ ಮಾಡಿದೆ? ನಿನ್ನೊಂದಿಗೆ ಮಾತನಾಡುವುದು ತುಂಬಾನೇ ಇದೆ. ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುವುದಾದರೂ ಹೇಗೆ? ಹಿಂದೊಮ್ಮೆ ನಾನು ಆಡಿದ ಮಾತು ನಿನಗೆ ನೆನಪಿರಬೇಕಲ್ಲ. ನೀನು ಯಾರನ್ನೇ ಪ್ರೀತಿಸಿ ಮದುವೆಯಾಗು, ಐ ಡೋಂಟ್ ಕೇರ್. ಆದರೆ ನೀನು ನನ್ನವಳಾಗಬೇಕು. ನೋಡು ಸುಂದರರಾಜ್, ನಾನು ಈಗಾಗ್ಲೆ ಮತ್ತೊಬ್ಬರ ಹೆಂಡತಿ. ನನ್ನ ಮೇಲಿನ ಆಸೆಯನ್ನ ಬಿಟ್ಬಿಡು, ಅದರಿಂದ ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಬಿಟ್ಟು ಬಿಡು. ಬಿಟ್ಟು ಬಿಡುವುದು ಸುಲಭವಾದ ಮಾತಲ್ಲ ಕಾವೇರಿ. ಯೌವನದ ಮಗದಲ್ಲಿ ಕಾಮದ ಕ್ರೋಧವನ್ನು ಹೊತ್ತು ಹಿಡಿಸಿದಾಗ ನಿನ್ನನ್ನು ನಾನು ಬಿಟ್ಟು ಕೊಡುವನೆ. ನಿನ್ನನ್ನು ಸುಮ್ಮನೆ ಬಿಟ್ಟು ಹೋಗಲು ನಾನು ಇಲ್ಲಿಗೆ ಬಂದಿಲ್ಲ. ನಾನು ನನ್ನನ್ನು ಅನುಭವಿಸದೆ ಮಾತ್ರ ಬರಬಾರದಿಲ್ಲ. ಇಷ್ಟು ಹೇಳಿದ್ರೆ ನಿಮಗ ಅರ್ಥ? ನಾವು ಬದುಕಿರೋದು ಈ ಸಮಾಜದಲ್ಲಿ ಅಲ್ಲ ಬೇಡ. ಸಮಾಜ ಈ ಮಾತು ಕೇಳಿ ಕೇಳಿ ನನ್ನ ಕಿವಿಗಳು ತೂತು ಬಿದ್ದಿವೆ. ಎದ್ದು ನಿಂತರೆ ಕಾಲು ಹಿಡಿಯುತ್ತಾರೆ, ಬಗ್ಗಿ ನಿಂತರೆ ತಲೆ ಮೇಲೆ ಹತ್ತು ಪಾತಾಳಕ್ಕೆ ತುಳಿಯುತ್ತಾರೆ. ಇದುವೇ ನಿತ್ಯ ನಡೆಯುವ ಸಮಾಜದೊಳಗೆ ಚಿತ್ರಣ. ಸುಮ್ಮನೆ ಕಾಲ ಹರಣ ಮಾಡಬೇಡ, ಈಗ ನನ್ನ ಮನೆ ತಳಿಸುವ. Thank you.
ಬಂದಿಟ್ಟೇರಿಯ ಬಂದಿತ್ತು ಕಾವೇರಿ ನನ್ನ ಹಾಕಿದ ಕಣ್ಣು ಕಣ್ಣಿಟ್ಟ ಕಣ್ಣನ್ನು ಬಿಟ್ಟ ಉದಾಹರಣೆ ನನ್ನ ಇತಿಹಾಸದಲ್ಲಿ ಇಲ್ಲ. ಇಟ್ ಈಸ್ ಮೈ ಚಾಲೆಂಜ್. ಲಘು ಬಂದು ವ್ಯಾಪಾರ ಮಾಡಬಾರ್ರಿ. ಅಂದಾಗಿ ಚೆನ್ನೆ ಮೊಸರಿನ ಗಿಂಡಿ ಏನಂತೈತ್ ಮತ್ತ ತೋರಿಸ್ತೀನ ಸ್ವಲ್ಪ. ನನ್ನ ಮೊಸರು ಖರೀದಿ ಮಾಡೋ ಮುಖ ನೋಡೋ ಮುಸುಡಿ ಇರೋ ಮುಸುಡಿ ಏನಾಗೈತಿ ಮುಖಕ್ಕೆ ಏನಾಗೈತಿ ಬರ್ಲೈತೈತೆ ಮಾಡಿನ ಮತ್ ನೋಡ ನಿನ ಗಿಂಡಿ ಕಣಲ್ಲ ಅಂತೇನೆ. ಈ ಶಬ್ದ ಎಲ್ಲ ಹಳೆಯವಾದ್ರ ಅವೆಲ್ಲ ಶಬ್ದ ಅದಲ್ಲ ಈ ಪೀಸ್ ಈ ಟಾರ್ಲಿಂಗ್ ಈ ಸ್ಟೆಪ್ ಅಂತ ಎಲ್ಲ ನಮಗೆಲ್ಲ ಬಹಳ ಹಳೆಯವಾದ ನಮಗೆ ಏನಿದ್ರು ಹೊಸ ಇದ್ರೆ ಹೇಳ. ಅದಕ್ಕ ಅಂತಾರ ಮತ್ತ ಗಣಿಬೀರಿ ಹೆಂಗ ಅಂತಂದ ಏ ಯಾಕೋ ಹೆಂಗ ಮಾತ್ರ ಕಟ್ಟಿ ಏನ್ ಸರ್ಸಬೇಕ ಮತ್ತ ಬುಟ್ಟಿ ಮೇಲಿನ ಅರಿವೆ ಮತ್ತೇನ ಕಳ್ಕೊಂಡಿನಿ ಯಾಕಂದ್ರ ಏನ ನಿನ್ನ ಮೊಸರು ಮತ್ತ ಅಳಕೈತು ಏನ ಮತ್ತ ಗಟ್ಟಾಗೈತು ನೋಡ್ಬೇಕಲ್ಲ ತಗಿ ತಗಿ ಅರಿವೆ ತಗಿ. ಅಯ್ಯೋ ನನ್ ತೋರ್ಸು ಬೇಡಾರ ನಿನಗೆ ಏನು ಬೇಕು ಮೊಸರ ಮೊಸರ ಮತ್ತ ಮೊಸರಿನ ರೇಟ್ ಅಷ್ಟ ನನ್ನ ಮೊಸರಿನ ರೇಟ್ ಕೇಳ್ತೀನಿ ಯಾರ್ದು ರೇಟ್ ಕೇಳಕತ್ತೀನಿ ಮೊಸರಿನ ಬದಲ ಕೇಳ್ತೀನಿ ಕೇಳ. ಪಾವು ಕೆಜಿ ಮೊಸರಿಗೆ 10 ರೂಪಾಯಿ ಇನ್ನ ಪಾವು ಕೆಜಿ ಹಾಲಿಗೂ 10 ರೂಪಾಯಿನ ಏನ ಬರೀ ನಿನ್ ರೇಟ್ 10 ರೂಪಾಯಿನ ಏಯ್ ಏನ್ ಕೇಳಕತ್ತೀನಿ ಪಿಸರ್ ಮುಕುಳಿ ಅಂತವನ ನಾನು ಹೇಳಿದ ಹಾಲು ಮೊಸರಿಂದ ಬ್ಯಾರೆ ಅಲ್ಲ ತಿಳಿದು ನೋಡಿ ಮಾತಾಡೋ ಖಾಲಿ. ಬೆಣ್ಣಿಗೆ ಬೆಣ್ಣಿಗೆ ಇದರಲ್ಲಿ ಬರೇ 100 ರೂಪಾಯಿ ಹಾಕಿತಿ 100 ರೂಪಾಯಿ ಏನ ನಿನ್ ಹೈಸ್ಟ್ ರೇಟ್ ಬರೇ 100 ರೂಪಾಯಿನ ಏಯ್ ಏನಂತೀಯ ನೀನ ಬರೀ ಮಾತಿಗೆ ಹೈಯಸ್ಬೇಕು ನೀ ತೋಳಮೈ ನೀ ಎಲ್ಲ ಹಾಕಿ ಹೇಳ್ಬಿಡ ಇಲ್ಲ ನಾವು ಮುಂದೆ ಒಣಗಿರ ಹೊಕ್ಕಿವಿ. ಏ ಚೆನ್ನೆ ತಡೆ ಮತ್ತೆ ನೀ ಏನ್ ಮಾಡ
ನಾ ಬೇಕಂತ ಖರೀದಿ ಮಾಡಕ್ ಬಂದನೆ. ಮತ್ತ ಹಿಂಗ ಈ ಉಣಿ ಹಿಡ್ಕೊಂಡ ಲಾಸ್ಟ್ ಮನಿಗೆ ಬಾ, ಅಲ್ಲೇ 20 ರೂಪಾಯಿ ಕೊಟ್ಟಕಣಿ, ಮತ್ತ ಸಂಜೆ ಮುಂದ ಬಂದ್ ಕೊಟ್ಟೋಗ. ನೋಡಿದ ನಮ್ದು ಏನಿದ್ರು ಸೆಲ್ಫ್ ಸರ್ವಿಸ್, ಈ ಅಲ್ಲಿ ಬಾ ಆ ಮನಿ ಬಾ ಈ ಮನಿ ಬಾ ಆ ಸಂಜಿ ಬಾ ಈ ಸಂಜಿ ಬಾ ಅಂದ್ರ ಬರೋ ಹೆಂಗ ಅಲ್ಲ ನಾನು ಬೇಕಾದ್ರೆ ಇಲ್ಲೇ ತಗೋ ಇಲ್ಲ ಅಂದ್ರೆ ರೈಟ್ ಹಚ್ಚ ಅಕ್ಕ ಹೊಡಿಯೊಂಬತ್ತ ಹೊಡಿಯೊಂಬತ್ತ. ಮತ್ತ ಇದು ಬಿಟ್ರೆ ಬೇರೆ ಏನು ಗೊತ್ತೈತೆ ನನಗೆ, ಶುರು ಮಾಡಿ. ಮತ್ ಬಂದಿರ್ಲ ಅದಕ್ಕಾಗಿ ಆನಂದ ಆಗ್ಲಿ ತೊಂದರೆ ಘಟ ಶುರು ಮಾಡಿ ಶುರು ಮಾಡಿ. ಜನರಿ ಮಾಡೋದ್ರಿ ಮಂಗ್ಯಾಲ್ ಮಗನ್ ನೋಡಿ ನಿಂತಿಯಲ್ವಾ, ಈ ಮಗ ಏನ್ ಕೊಡವನು ಅಲ್ಲ ತಗೊಳ್ಳೋನು ಅಲ್ಲ. ಏ ಮಾವ, ನಿನ್ನ ಮಗಳ ಕಾಯಂ ಗಿರಾಕ್ಯದ ನಾನ. ನೀನ್ ಕಾಯಂ ಗಿರಾಕ್ಯ? ಹೌದೇನು ಆ ಮಗಳ? ಹೌದಯ್ಯಪ್ಪ, ಅವ ನಮ್ ಕಾಯಂ ಗಿರಾಕ್ಯೋ ಹಂಗೆಲ್ಲ ಅನ್ನಕ್ ಹೋಗ್ಬೇಡ. ನಿಮ್ಮ ಮೌನ ಕಾಯಂ ಗಿರಕ್ ಅಂತೀವೋ ಗಿರಕ್ ಅಂತೀವೋ ಒಂದು ತಿಳಿವಲ್ಲ ನನಗೆ. ಹಾ ನಾಯಪ್ಪ ಹೌದು, ಕಾಯಂ ಗಿರಾಕ್ ಇದೆಲ್ಲ ನಮ್ಮ ಹತ್ರ ತಗೋಳಕ್ ಬರ್ತೈತಿ. ಆಯ್ತು ಗೆಳೆಯ, ಈಗ ಬಂದು ಬಾಳಕಾಯ್ತು, ನೀ ಹೋಗು. ಚೆನ್ನೆ ಮತ್ತ ಮನಿ ಕಡೆ ಬಂದ ಮೊಸರಿನ ಗಿಂಡಿ ಕೊಟ್ಟೋಗ, ಮರತ ಹೋಗೋಣ. ಮತ್ತ ಮೊಸರಿನ ಗಿಂಡಿನೇ ಬೇಕು ಗಿಂಡಿಗೆ ಬಂದೇವ್, ಮತ್ತ ಗಿಂಡಿನೇ ಬೇಕು ನಮಗ. ಆಯ್ತು ತಗೊಂಡ್ಬರ್ತೀನಿ, ನಮ್ಮ ಅಪ್ಪನ ಕೈ ಕೊಟ್ಕೊಸ್ತೀನಿ ಗಿಂಡಿನ. ನಿಮ್ಮ ಅಪ್ಪ ತಂದ್ರೆ ನಡೆಯಲ್ಲ, ಅಪ್ಪನ ಮಗ ತರಬೇಕು ಕೊಟ್ಟೋಗ. ಆಯ್ತು ಬರ್ತೀನಿ, ಹೋಗ್ತಾ. ಏ ಮೌನ ಅಡ್ಡಿ ಏನ ಅಲ್ಲಿ ಮನಿ ಕಡೆ ಬಾ ಅನ್ನಲ್ಲ, ಎದಕ್ ಬಾ ಅನ್ನ ಮಗಾವ? ಏ ನಿಮ್ಮ ನೀ ಬರೇ ಬರೇ ಅಪಾರ್ಥ ತಿಳ್ಕೊಳ್ಕೋಬೇಡ. ಅವ ನಮ್ಮ ಮನಿ ಕಡೆ ಬಾ ಅಂದಿದ್ದೆ ಎದಕ್ಕಂದ್ರ, ನನ್ನ ಹತ್ರ ಕಾಯಂ ಗಿರಾಕ್ಯವ, ನನ್ನ ಹತ್ರ ಹಾಲು ಮೊಸರು ಬೆಣ್ಣಿ ಮಜ್ಜಿಗೆ ಎಲ್ಲಾ ತಗೋತಾನ, ಅದಕ್ಕ ಮನಿ ಕಡೆ ಬಂದು ಕೊಟ್ಟೋಗಂತ ನಾಯತಿದ. ಅದನ್ನೆಲ್ಲ ನೀ ಬರೇ ಅಪಾರ್ಥನ ತಿಳ್ಕೊತಿಯಲ್ಲ, ಅವ ನೀ ಬರೇ ತಪ್ಪ ತಿಳ್ಕೊತಿಯಲ್ಲ. ಏನ್ ಗಿರಕು ಏನ್ ಕಿರುಕು ಒಂದು ತಿಳಿವಲ್ರಿ ನನಗೆ. ಏಯ್ಯಪ್ಪ ಯಾಕ ಅಯ್ಯಪ್ಪ ಏನಾತು ಅಯ್ಯಪ್ಪ ಏನಾತು ಹಂಗ್ಯಾಕ ಮಾಡಕತ್ತಿ? ಏನ್ ಮರಿ ಅನ್ನದಿವ ನೀನು? ಯಾಕಯ್ಯಪ್ಪ ನಾನು ಏನ್ ಮಾಡಿದ್ನಿ ಅಂತದ್ದು? ಒಲಿ ಮ್ಯಾಗ ಏನಿಟ್ಬಂದ್ನಿ ಸ್ವಲ್ಪ? ಒಲಿ ಮ್ಯಾಗ ಇವಳಪ್ಪ ಹಾಲಿಟ್ಟು ಬಂದಿದ್ನಲ್ಲೋ ಅಯ್ಯಪ್ಪ. ಏನು ಮೌನ್ ಜಿಜಿ ಬಿಟ್ಟಿ ಮೇಲೆ ಹುಟ್ಟಿದ್ದ? ಯಾಕ ಏನ್ ಮರು ಹಾಲು ಉಕ್ಕಿರ್ಬೇಕಂತೀಯಲ್ಲ. ಏ ಅಪ್ಪ ಮತ್ತ ಹಾಲು ಉಕ್ಕಿರ್ಬೇಕಂತಂದ್ರ ಕೇಳಲೆ ಬೆಕ್ಕ ಬಂದು ಕುಡ್ದಿರ್ಬೇಕು ಹೌದಲ್ಲ? ಬೆಕ್ಕ ಕುಡ್ದು ಹೋದ್ರೆ ನಮ್ಗೇನು ಬೇಜಾರಿದ್ದಿದ್ದಿಲ್ಲ, ಆದ್ರೆ ಆ ಬೆಕ್ಕ ನಮ್ಮ ಅಜ್ಜಿ ಮುತ್ತಿ ಆಗ್ತಿರೋ ಕಾಲ್ಕಿರ್ತಿಂದ ಆ ಗಡಿಗೆ ಜ್ವಾಕಿ ಮಾಡಂತೇಳಿ ಕಳಿಸ್ಬಿಟ್ಟಿದ್ದು ನಿಮ್ಮ ಮೌನ. ಮತ್ತೇನು ಮಾಡ್ತೀಯ ಅಯ್ಯಪ್ಪ ನೀನು ಮತ್ತೇನು ಮಾಡ್ತೀಯ?
ಏಯ್ಯಪ್ಪ ಫೋನ್ ಬಿಡ, ನಾನು ತಲೆ ಮೇಲೆ ಮೊಸರಿನ ಗಂಟು ಹತ್ಕೊಂಡು ಹೋಗ್ತೀನಿ ವ್ಯಾಪಾರ ಮಾಡಕ. ಇನ್ ನೀ ಮನಿ ಕಡೆ ನಡಿ, ಅಲ್ಲೊಂದು ಯಾವ್ದೋ ಬರ ಹತ್ತೈತಿ, ಬರ್ಲಿ ಬರ್ಲಿ ಬಾ ಇಲ್ಲಿ ಕಡೆ ಮುನಿ ಬಂತಿ. ಏ ಮಾವ ರಂಡು ಮಂಡು ಮೊಸರು ಕೇಳಾಕತ್ತಲ್ಲ, ಯಾಕ ಯಾರಿಗೆ ಏನಾಗೈತಿ? ಬಂದ್ಯಾಯಪ್ಪ ಬಾ ಬಾ ಬಾ, ಎಲ್ಲಾದ್ರಾಗೂ ಒಂದು ಅಕ್ಕಿ ಕಾಳು ಇರ್ಲಿ ಅಂತ ಹೇಳಿ ಬಂದ ಬಿಡ್ತಾನ ಮಗ. ಏನಮ್ಮ ಹಂಗ್ಯಾಕ್ ಮಾಡ್ತಿ, ತಣಸ್ಕೊಳ್ಳಿ ಎಮ್ಮಿಗತಿ ಹೊಗಿ ಹೇಳಿ ಪಡ್ಕೊಳ್ಳಿ ಅಮ್ಮಗನ. ಏ ದೊಡ್ಡ ಒಂದು ದುಂಡಿ ಕೊಡ್ತಾನ ತಗೋ ಹೋಗಿ. ಆ ಕಲ್ ತಗೊಂಡು ನಾ ಇಲ್ಲಿ ಹೊಡ್ಕೊಂಡು ಹಣಿ ಹಣಿ ಬಡ್ಕೊಂಡು ಅವನು ದವಾಖಾನಿಗೆಲ್ಲಿ ಸೀರುಣ್ಣಿಲ್ಲಪ್ಪ, ನಾ ಹೊಕ್ಕನಿ ನೀವು ಬರೀ. ಆಯ್ತಪ್ಪ ಹೋಗಾ, ಮನಿಗ ರೊಟ್ಟಿ ಮಾಡಿ ತಿಂದು ನೀಚಲಾಗ ನೀ ಅಮ್ಮ ನೀಚಲಾಗ. ಹಾಯ್ ಬಂಗಾರ ಹೇಗಿಂದೆ? ಹಾಯ್ ನನ್ನ ಬಂಗಾರ ಚೆನ್ನ ಹೊಡೆ ಬಂಗಾರ. ಎಲ್ಲಿ ಅಮ್ಮಗಳು ಜಂಪ್ ನಮ್ಮೂರ ಜಾತ್ರೆ ಕಣ್ಣನಿಗೆ. ಏನ್ ಮಾಡಕತ್ತೀವಿ, ಏನ್ ಮಾಡಬೇಕ ಮಾಡಿದಿ? ಏನಾಯ್ತು ನಿನ್ನ ಗತಿ? ಈ ಜನ್ಮ
ನಾವಲ್ಲ. ಮುಂದಿನ ಜನ್ಮದಲ್ಲಿ ನೆನಪಿರಬೇಕು ಈ ದಂಡರಾಜನ ಹೆಸರು. ವೀರಭದ್ರ ನಿನ್ನ ಹೆಂಡತಿ ಗಂಗಾ. ಗಂಗಾ ಬಡತನದಲ್ಲಿ ಬೀದಿ ಬೀದಿ ತಿರುಗಿ ಬಸವಾಗಿದ್ದರು ಮಾತ್ರದ ನಿನ್ನ ಸೌಂದರ್ಯ. ಮಲಗಿದ ಕಾಮನೆಯಲ್ಲಿ ಕುರುವೆ ಗಂಗಾ ನಿನ್ನ ಕೆಣಕನು ಇದು ಹೇಳಿ ಮಾಡಿಸಿದಂತ ಸಮಯ. ನಿನ್ನನ್ನು ಒಂದು ಬೆಟ್ಟ ಎಲ್ಲ ಬೀಸಾಡಿ ಅಂತ ನಿನ್ನನ್ನು ಎಲ್ಲಿದ್ದಾರೆ. ನಾನು ಕ್ರಿಮಿನಲ್ ದಿಟ್ಟ ರಾಜಕಾರಣಿ ಚಂದ್ರಾಜನೆಯಲ್ಲ. ನಾನು ಕಟ್ಟಿದ ಸಾಮ್ರಾಜ್ಯದಲ್ಲಿ ಸುಂದರ ರಾಜ್ ನಿನ್ನನ್ನು ನನ್ನ ಕೈಗಂಡಿಯನ್ನಾಗಿ ಆಟ ಆಡಿಸಿ ಆಟ ಮುಗಿದ ಮೇಲೆ ನಿನ್ನನ್ನು ಯಮಲೋಕಕ್ಕೆ ಹೊತ್ತದಿದ್ದರೆ ನಾನು ಬೆಟ್ಟ ರಾಜಕಾರಣಿ ಗಣರಾಜನೆಯಲ್ಲ. ನಾನು ಯಾವತ್ತು ಯಾರನ್ನು ಅರ್ಥವಾಗಿದೆ ಪರ್ಸ್ನ ಅರ್ಥಕ್ಕ ಮುರಾರಿ. ಏ ಮುರಾರಿ ಎಲ್ಲಿಗೆ ಹೋಗಿದ್ದಾರೋ ನಿಮ್ಮ ಸಾಹೇಬರು? ನಿಮ್ಮ ಸಾಹೇಬರ ರೋಡ್ ಸೈಡ್ ಸುತ್ತಾಪಾಗಿದೆಯಲ್ಲ. ನಮ್ ಗಣ್ಯಾರ್ಯ ಅವ್ರ ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತಾರೆ. ಎಷ್ಟೊತ್ತಿಗೆ ಬರ್ತಂತ ಹೇಳ್ಯಾರು ನಿಮ್ಮ ಸಾಹೇಬರು? ಅವ್ರು ಹೆಂಗ್ ಹೇಳ್ತಾರ್ರಿ? ಕೆರಿ ಅಂದ್ರೆ ಕೆರಿಯಾರ, ಬರಿ ಅಂದ್ರೆ ಬರಿಯಾರ. ನಾವು ಹಾ ಸಾಹೇಬರ ಬರೋದು ಒಳಗಾಗಿ ಪಾರ್ಟಿಗೆ ಅರೇಂಜ್ ಮಾಡುವ ಹಂಗಾರ. ಆಯ್ತ್ರಿ ಗಣ್ಯಾರ. ಹಲೋ ಸುಂದರಾಜ್. ಹಲೋ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಮತ್ತೇನು ಸಮಾಚಾರ? ನಿಮ್ಮ ಮಾಲಕ ನಿಮ್ಮ ಮಾಲಕ್ರೆ ನಮ್ಮ ಬೆಂಬಲಕ್ಕಿರುವಾಗ ಸಮಾಚಾರವಾದ್ರೂ ಎಲ್ಲಿ ಇರಬೇಕು? ಇದೊಂದು ಭದ್ರಕೋಟೆ ಇನ್ಸ್ಪೆಕ್ಟರ್. ನಿಮ್ಮ ಮಾತು ನಿಜ. ಸಾಹೇಬರು ಮನೆಗೆ ಬನ್ನಿ ಅಂದಿದ್ರು, ಗೊತ್ತಾದ್ರೂ ಬರಲಿಲ್ಲ. ನಮಸ್ಕಾರ ಇನ್ಸ್ಪೆಕ್ಟರ್. ಹೇಳಿದ ಟೈಮ್ಗಿಂತ ಮುಂಚೆನೆ ಬಂದಿದ್ದೀನಲ್ಲ. ಹೌದು ಸರ್, ಈಗ ಬಂದಿದ್ದೆ. ಇನ್ಸ್ಪೆಕ್ಟರ್, ನಮಗಿನ್ನ ವಿರೋಧಿಗಳು ಅಂದರೆ ಯಾರು ಇಲ್ಲ. ಅವರಿಗೊಂದು ಗತಿ ಕಾಣಿಸಿ ನೀವೇನೇ ಮಾಡಿದರು ಅದನ್ನು ಮುಚ್ಚಿ ಹಾಕಲು ಇಡೀ ಸರ್ಕಾರ ನಮ್ಮ ಕೈಯಲ್ಲಿ ಇದೆ.
ನಿಮ್ಮ ಬೆಂಬಲ ನಮಗಿರುವಾಗ ನಮಗ್ಯಾರು ಭಯವಿಲ್ಲ. ರೈತ ಸಂಘ ರೈತ ಸಂಘ ಅಂತ ಆ ವೀರಭದ್ರ ಬಂದೇ ಬಿಡ್ತಿದ್ದ. ಅವನು ಕೂಡ ಬೀದಿಯ ಭಿಕಾರಿಯಾದ. ಭಿಕಾರಿ ಅಷ್ಟೇ ಅಲ್ಲ, ಈ ಜಲಬರೆ ನಮ್ಮ ತಂಟೆಗೆ ಬರುವುದಿಲ್ಲ. ನಾನು ಕೊಟ್ಟರು ಕ್ರಿಮಿನಲ್ ಅಡೇನೆ ಅಂತದ್ದು. ಶಬಾ ಸುಂದರ್ ಶಬಾ, ನಿನ್ನ ಉಪಾಯ ತುಂಬಾನೇ ವಿಚಿತ್ರವಾಗಿದೆ. ನೀನು ಮಾಡಿದಂತೆ ನಾನು ಮಾಡುತ್ತಿದ್ರೆ ಕಾನೂನು ನೂರಾರು ಪ್ರಶ್ನೆ ಕೇಳುತ್ತಿತ್ತು. ಇನ್ಸ್ಪೆಕ್ಟರ್ ಸುಂದರ್, ನೀವಿಬ್ಬರು ನನ್ನ ಬಲಗೈಯುತ್ತ ಹಾಗೆ ನನ್ನನ್ನು ಯಾರು ಏನು ಮಾಡಲು ಆಗುವುದಿಲ್ಲ. ಈ ಸಂತಸದ ಸಮಯದಲ್ಲಿ ಪಾರ್ಟಿ ಮಾಡೋಣ.